ಆ ಚನ್ನಪ್ಪನ ತಾಲೂಕು ಆಸೆ ಡಿಸ್ಟ್ರಿಕ್ಟ್ ಚನ್ನಪ್ಪನ ತಾಲೂಕಿನಿಂದ ಬೇರೆ ಹೋಗ್ರಿ ಕಟ್ಟಿಗೆಂಡಿ ಗ್ರಾಮ ಲಕ್ಷ್ಮೀಗೌಡ ಅಂತ ಬಂದವರು ಸಿ ಎಂ ಭೇಟಿ ಆಗ್ಬೇಕಂತ ಬಂದಿದ್ದೆ ನಾನು ಅದಕ್ಕೆ ಸುಮಾರು ಫೋನ್ ಹಾಕೊಂಡು ಬಂದಿರ್ತೀನಿ ಫೋನ್ ಮಾಡಿದಾಗಲ್ಲ ನಾನು ಅಪ್ಪಿಗೆ ಬ್ಯಾಗಲ್ಲಿ ನೋಡಿ ಹೇಳಿ ಫೋನ್ ಮಾಡ್ತಾನಿಗೆ ಬೆಣ್ಣೆ ತಂದು ಕೊಡ್ತಿರ್ತೀನಿ ನನ್ನ ಬುದ್ಧಿ ಮೇಲೆ ಕೈ ಕೊಟ್ಟುಬಿಟ್ಟು ಮಾತಾಡ್ತಾ ಇದ್ದೀನಿ ನಮ್ಮ ಅಭಿಮಾನಿಯವರು ನಾವು ಅವರೇ ಪ್ರವಾಸ ನಾವು ಅವ್ರ ಇದೆ ಅವರು ನಮಗೆ ಒಳ್ಳೆಯದು ಅನುಕೂಲ ಮಾಡಿಕೊಡ್ತಾರೆ ಕೈಲಿಟ್ಟಿದ್ದೇನೋ ಅವ್ರು ಕೊಟ್ಟವ್ರೆ ನಾನು ಭಯಪಟ್ಟು ಕೇಳಕ್ಕೆ ಹೋಗಲ್ಲ ಅವ್ರು ಕೊಟ್ಟದ್ದು ಮಾತ್ರ ಬರೋದಲ್ಲ ಬೆಣ್ಣೆ ತಂದಿದ್ದೀನಿ ಡಾಕ್ಟರ್ ಮಜೀತ್ ಹಿಂದೇನು ಕೊಟ್ಟಿದ್ರಿ ಹಿಂದೆ ಸಾಲ ತಂದು ಕೊಟ್ಟಿದ್ದೆ ಬೆಣ್ಣೆ ಕೊಡ್ತಾ ಇರ್ತೀನಿ ಇದು ನಿಮ್ಮ ಮನೆ ನಮ್ಮ ಮನೆ ಇದೆ ಸರ್ ಎಷ್ಟು ಹಸ ಕಟ್ಟಿದ್ದೀರಿ ಹಸಲ್ಲ ಸರ್ ಎಮ್ಮೆ ಮೂರೆಮ್ಮೆ ಇದೆ ನೀವು ಅಭಿಮಾನಿ ಅಭಿಮಾನಿ ಸ್ವಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಭಿಮಾನಿ ತಿಂಗಳಿಗೋಸ್ಕರ ಭೇಟಿ ಆಗ್ತಿರ್ತೀನಿ ಸರ್ ತಿಂಗಳಿಗೆ 2 ತಿಂಗಳ ಫೋನ್ ಮಾಡ್ತೀರಲ್ಲ ಇವೇ ಫೋನ್ ಮಾಡ್ತಾರೆ ಅವರೇ ಫೋನ್ ಮಾಡ್ತಾರೆ ಅವ್ರು ಮಾಡೋದಲ್ಲ ಹೀಗೆ ಗಾರ್ಡನ್ನು ಒಳಗಡೆ ಇವ್ರ ಮ್ಯಾನೇಜರು ಅವರು ನಮಗೆ ಫೋನ್ ಈಗ ನಿಮಗೆ ಫೋನ್ ಮಾಡಿದ್ರೆ ಇವತ್ತು ಇಲ್ಲ ಇಲ್ಲ ಈಗ ಮೊನ್ನೆ ಈಗ ನೀವೇ ತಂದಿದ್ರಿ ಮುಖ್ಯಮಂತ್ರಿ ಆದ್ಮೇಲೆ ಫಸ್ಟ್ ಮುಖ್ಯಮಂತ್ರಿ ಆದ್ಮೇಲೆ ಒಂದ್ಸಲ ತಂದಿದ್ರಿ ಏನ್ ತಂದಿದ್ರಿ ಅವಾಗ ಆಲ್ಸನ್ ತಂದಿದ್ದೆ 44 ಸಿಟಿ ಅಂದೀಚೆಗೆ ಈಗ ಬೆಣ್ಣೆ ತಂದ ಮತ್ತೆ ಈಗ ಬಳಿಕ ಎಷ್ಟು ಈಗ ಹತ್ತುವರೆ ಅನ್ನರೆಡ್ಡಿ ಬಂತಂದ್ರು ಲಿಂಗಪ್ಪನವರು ಲಿಂಗಪ್ಪ ಸಾಹೇಬ್ರು ನಾನು ಬರಪ್ಪ ನೀಡುವಂತ ವೇಟ್ ಮಾಡ್ತೀನಿ ನೀವು ಬರೀ ಬೆಣ್ಣೆ ಮಜ್ಜಿಗೆ ಕೊಡಕ್ಕೆ ಬಂದಿದ್ದೀರಾ ನನಗೆ ಆಪರೇಷನ್ ಆಗಿದೆ 3 ಬಾರಿ ನನ್ನ ಕಷ್ಟ ಸುಖ ಹೇಳಿಕೊಳ್ಳಕ್ಕೂ ಬಂದಿದ್ದೀನಿ ನನ್ನ ಬೆಣ್ಣೆನೂ ತಂದಿದ್ದೀನಿ ಸಂತೋಷಕ್ಕೆ ನನ್ನ ಅಭಿಮಾನಿಗೋಸ್ಕರ ನಿಮ್ಮ ಹೆಸರು ಸರ್ ಲಕ್ಷ್ಮಣ್ ಗೌಡ ಥ್ಯಾಂಕ್ ಯು ಸರ್